ರಿಯಲ್ ಸ್ಟಾರ್ ಉಪೇಂದ್ರ ಪ್ರಪಂಚದಲ್ಲಿಯೇ ನಿರ್ದೇಶಕರ ಪಟ್ಟಿಯಲ್ಲಿ ತನ್ನದೇ ಆದ ಹೆಸರನ್ನು ಮೂಡಿಸಿದ್ದಾರೆ. ಇವರು ಇಂಡಸ್ಟ್ರಿಗೆ ಬಂದು 33 ವರ್ಷಗಳಾಗಿವೆ. ಉಪೇಂದ್ರ ಮೊದಲ ಬಾರಿಗೆ ಸಿನಿಮಾಕ್ಕಾಗಿ ಬಣ್ಣ ಹಚ್ಚಿದ ಅನಂತನ ಅವಾಂತರ ಸಿನಿಮಾ ಬಿಡುಗಡೆ ಆಗಿ 1989 ಇಂದಿಗೆ 13 ವರ್ಷಗಳಾಗಿವೆ. ಕಾಶಿನಾಥ್ ಅವರಿಗೆ ಸಹಾಯಕ ನಿರ್ದೇಶಕರಾಗಿದ್ದ ಉಪೇಂದ್ರ ಆ ನಂತರ ಅವರ ಸಿನಿಮಾದಲ್ಲಿಯೇ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದರು. ಬಳಿಕ ಅಜಗಜಾಂತರ ಹೆಸರಿನಲ್ಲಿ ಸಿನಿಮಾದಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರು. ಉಬ್ಬಲ್ಲು ಬಿಟ್ಟು ಕಪ್ಪು ಮುಖದ ವರನ ಪಾತ್ರದಲ್ಲಿ ಉಪೇಂದ್ರ ನಟಿಸಿದ್ದು ವಿಶೇಷವಾಗಿತ್ತು. ಅಂದಿನ 1991 ಬಳಿಕ 2 ವರ್ಷ ತೆರೆಯ ಮೇಲೆ ಕಾಣಿಸಿಕೊಳ್ಳದ ಉಪೇಂದ್ರ ಆ ಬಳಿಕ ನಟರಾಗಿ ತೆರೆಯ ಮೇಲೆ ಕಾಣಿಸಿಕೊಂಡಿದ್ದು ಅವರೇ ನಿರ್ದೇಶನದ ಶಾ ಚಿತ್ರದ ದೃಶ್ಯವೊಂದರಲ್ಲಿ. ಶಾ ಸಿನಿಮಾದಲ್ಲಿನ ಉಪೇಂದ್ರದ ಪಾತ್ರವನ್ನು ಕನ್ನಡ ಸಿನಿಮಾ ಪ್ರೇಮಿಗಳು ಮರೆಯುವಂತಿಲ್ಲ. ಹೀಗೆ ಒಂದೊಂದರಲ್ಲಿ ಹೊಸ ಮೈಲಿಗಲ್ಲನ್ನು ಕಂಡುಕೊಂಡು ಬಂದ ಉಪೇಂದ್ರ, ಈಗ ನಟನೆಯ ನಿರ್ದೇಶನವನ್ನು ಕೈಬಿಡದ ಉಪೇಂದ್ರ 2009 ಸೂಪರ್ ಸಿನಿಮಾವನ್ನು 2015 ಉಪಿ 2 ಸಿನಿಮಾ ನಿರ್ದೇಶನ ಮಾಡಿದರು. ಜೊತೆಗೆ ಈಗ ಹೊಸದೊಂದು ಸಿನಿಮಾ ನಿರ್ದೇಶನ ಮಾಡುವುದಾಗಿ ನಿರ್ದೇಶನ ಘೋಷಣೆ ಮಾಡಿದ್ದಾರೆ. ನಟನಾಗಿ ಬಹಳ ಬ್ಯುಸಿಯಾಗಿರುವ ಉಪೇಂದ್ರ ಪ್ರಸ್ತುತ 6 ಸಿನಿಮಾಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದಿದ್ದಾರೆ. ಉಪೇಂದ್ರ ನಟನೆಯ ಓಂ ಮಿನಿಸ್ಟರ್, ತ್ರಿಶೂಲಂ, ಬುದ್ಧಿವಂತ 2, ಕಬ್ಜಾ, ಲಗಾಮು, ತೆಲುಗಿನ ಗನಿ ಸಿನಿಮಾಗಳು ಬಿಡುಗಡೆ ಆಗಬೇಕಿವೆ. ಇದರ ಜೊತೆಗೆ ಉಪೇಂದ್ರ ನಿರ್ದೇಶಿಸಿರುವ ಸಿನಿಮಾದಲ್ಲಿಯೂ ಅವರೇ ನಾಯಕರಾಗಿ ನಟಿಸುತ್ತಿದ್ದಾರೆ.